ಕುಲವಧು ಕುಲವಧು. ಏ ಯಾರೇ ನೀನು, ಏನೇ ಮಾಡ್ತಾ ಇದೀಯ ಇಲ್ಲಿ? ಅನನ್ಯ, ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನಾನು, ಇಂಥ ಬೀದಿ ಮಕ್ಳ ಜೊತೆ ಸೇರ್ಬೇಡ, ಅವ್ರನ್ನ ಕಾಂಪೌಂಡ್ ಒಳಗೆ ಕರ್ಕೊಂಡು ಬರಬೇಡ ಅಂತ. ಹೇಳ್ತೀಯ ನನ್ನ ಮಾತು? ಅವ್ರ ಜೊತೆ ಆಟ ಆಡಿದ್ರೆ ಜೀವನನೇ ಹಾಳಾಗುತ್ತೆ ಕಣೆ. ನೋಡು, ನೀನಾಯ್ತು, ನಿನ್ನ ಸ್ಕೂಲ್ ಆಯ್ತು, ನಿನ್ನ ಪಾಠ ಆಯ್ತು, ನಿನ್ನ ಮನೆ ಆಯ್ತು, ಹಾಗಿರ್ಬೇಕು. ಅಜ್ಜಿ, ಇವಳು ನನ್ನ ಫ್ರೆಂಡು, ತುಂಬಾ ಒಳ್ಳೆಯವಳು ಅಜ್ಜಿ. ಹಾ, ಫ್ರೆಂಡ? ಅಯ್ಯೋ, ಇವಳ ಬೀದಿ ಮಕ್ಕಳು ನಿನ್ನ ಫ್ರೆಂಡ್ ಆಗ್ಬಾರ್ದು ಕಣೆ. ಫ್ರೆಂಡ್ ಆಗ್ಬೇಕು ಅಂದ್ರೆ ಒಂದು ಲೆವೆಲ್ ಇರ್ಬೇಕು. ನೋಡು ನೋಡು, ಅವಳು ಬಟ್ಟೆ ನೋಡು, ಮೈಯೆಲ್ಲ ಬರ್ಚ್ಕೊಂಡಿದ್ದಾಳೆ, ಎಷ್ಟು ಕೊಳೆ ಕೊಳೆ ಆಗಿದ್ದಾಳೆ. ಇವ್ರ ಜೊತೆ ನಿನ್ ಫ್ರೆಂಡ್ಶಿಪ್ಪ ನೋಡು. ಒಚ್ಚು ಒಚ್ಚು. ನಮಸ್ತೆ ದಾದಾಜಿ. ಯಾತ್ರೆ ಎಲ್ಲ ಚೆನ್ನಾಗಾಯ್ತಾ? ಅಯ್ಯೋ, ತುಂಬ ಚೆನ್ನಾಗಾಯ್ತು ಅಮೃತ. ಹುಚ್ಚು, ಇವಳು ನಾ ಹೊರಗಡೆ ಆಟ ಆಡೋದಕ್ಕೆ ಯಾಕೆ ಬಿಡ್ತೀಯ? ಬಿಡಬೇಡ ಅಂತ ಹೇಳಿಲ್ಲ ನಾನು ನಿನಗೆ? ಇವಳು ಹೋಗಿ ಹೋಗಿ ಆ ಬೀದಿ ಮಕ್ಕಳ ಜೊತೆ ಆಡ್ತಾಳೆ. ಅವಳು ನನ್ನ ಫ್ರೆಂಡು. ಅವಳೆಂತ ಫ್ರೆಂಡೆ? ಅಜ್ಜಿ, ಈಗ ತಾನೇ ಬಂದಿದ್ಯಾ? ಹೋಗಿ ಫ್ರೆಶ್ ಆಗು, ಸ್ನಾನ ಮಾಡು, ಹೋಗು, ಬಿಸಿ ಬಿಸಿ ಟೀ ಮಾಡ್ಕೊಂಡು ಬರ್ತೀನಿ. ಅಲ್ಲ ಕಣೆ ಹುಚ್ಚು, ನಮ್ಮ ಅನನ್ಯ ಆ ಬೀದಿ ಮಕ್ಕಳ ಜೊತೆ ಆಟ ಆಡಿದ್ರೆ. ಅಜ್ಜಿ, ಅವಳು ಆಚೆ ಹೋಗೋದೇ ಕಡಿಮೆ, ಈಗ ಮಕ್ಕಳ ಜೊತೆ ಹೊರಗಡೆ ಇದ್ದಾಳೆ ಅಂದ್ರೆ ಅದನ್ನ ಅಪರೂಪ ಅಂದ್ಕೊಳ್ಳಿ. ಕಮಲಮ್ಮನವರೇ, ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಾಯ್ತು? ತುಂಬ ಚೆನ್ನಾಗಾಯ್ತಣ್ಣ. ಇನ್ನ ನಾನು ಸತ್ರ ಸರಿ ಸ್ವರ್ಗಕ್ಕೆ ಹೋಗೋದು ಗ್ಯಾರಂಟಿ. ಓಹೋ, ಹಾಗಾದ್ರೆ ಸ್ವರ್ಗದಲ್ಲಿ ಒಂದು ಸೀಟು ರಿಸರ್ವ್ ಆಗೋಯ್ತು. ಹುಚ್ಚು, ಬ್ಯಾಗಲ್ಲಿ ಪ್ರಸಾದ ಇದೆ, ಆಮೇಲೆ ಎಲ್ರಿಗೂ ಹಂಚ್ಬಿಡಮ್ಮ. ದಾದಾಜಿ, ಏನಾಯ್ತು, ನೀವ್ಯಾಕೆ ಬೇಜಾರಾದ್ರಿ? ಅಮೃತ, ಕಮಲಮ್ಮನ್ ಸರ, ನನಗೂ ತೀರ್ಥಯಾತ್ರೆ ಮಾಡಬೇಕು, ದೇವ್ರ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಇತ್ತಮ್ಮ. ಆದರೆ